ಮುಖ್ಯಮಂತ್ರಿ ಗ್ರಾಮ ವಿಕಾಸ ಕಾಮಗಾರಿ ತಡೆ ಹಿಡಿದಿರುವ ಹಿನ್ನೆಲೆಯಲ್ಲಿ ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಧೂಳಖೇಡ ಗ್ರಾಮದಲ್ಲಿ ನಡೆದಿದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸದಸ್ಯರಿಂದ ಆಕ್ರೋಶ ವ್ಯಕ್ತವಾಗಿದೆ. ಮುಖ್ಯಮಂತ್ರಿ ಗ್ರಾಮ ವಿಕಾಸ ಯೋಜನೆಗೆ ಧೂಳಖೇಡ ಮರಗುರ ಆಯ್ಕೆಯಾಗಿದ್ದು, ನಾಗಠಾಣ ಮತಕ್ಷೇತ್ರದ ಮಾಜಿ ಶಾಸಕ ರಾಜು ಆಲಗೂರ್ ಚಾಲನೆ ನೀಡಿದ್ರು. ಆದರೆ ಕಾಮಗಾರಿ ಚಾಲನೆಗೆ ದೊರೆತ ಬರೋಬ್ಬರಿ 8 ತಿಂಗಳಾದರೂ ಕೂಡ ಇನ್ನೂ ಕಾಮಗಾರಿ ಆರಂಭವಾಗಿಲ್ಲ ಎಂದು ಇಲ್ಲಿಯ ಅಧ್ಯಕ್ಷರು ಮತ್ತು ಸದಸ್ಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಕಾರಣ ಕೇಳಿದರೆ ಶಾಸಕರು ತಡೆ ಹಿಡಿದಿದ್ದಾರೆ ಎಂದು ಅಧಿಕಾರಿಗಳು ಹೇಳ್ತಾರೆ. ಈಗಾಗಲೇ ಹಣ ಬ್ಯಾಂಕಿನ ಖಾತೆಯಲ್ಲಿ ಬಂದಿದ್ದು ಸುಮಾರು ತಲಾ 40 ಲಕ್ಷ ಹಣ ಜಮಾ ಆಗಿರುತ್ತದೆ. ಎರಡು ಗ್ರಾಮಗಳ ಅಭಿವೃದ್ಧಿಗಾಗಿ ಶಾಸಕರು ತಡೆ ಹಿಡಿದಿರುವ ಆರೋಪದ ಮೇಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ವೇಳೆ ಇದು ಈ ಕಾಮಗಾರಿ ಪ್ರಾರಂಭವಾಗದೆ ಹೋದಲ್ಲಿ ನಾವು ಉಗ್ರ ಪ್ರತಿಭಟನೆ ಮಾಡುವುದಾಗಿ ಇಲ್ಲಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುರೇಶ್ಗೌಡ ಪಾಟೀಲ್ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಒಂದು ಇನ್ನೊಂದು ಕೋಟ್ ಕೊಡಿ ನಮಗೆ ಮರಗೂರ್ ಅಂತ ಗ್ರಾಮದಾಗ ಇವತ್ತಿನ ದಿನ ಎಲ್ಲಾ ಈ ಮುಖ್ಯಮಂತ್ರಿ ವಿಕಾಸ ಯೋಜನೆ ಒಳಗ ಪ್ರತಿಯೊಂದು ಮನಿ ಸಿಸಿ ರೋಡ್ ಆಗುವಂತ ಕೆಲಸಗಳನ್ನ ನಾವು ಎಸ್ಟಿಮೇಟ್ ಮಾಡಿಸಿದೆವು. ಅದರ ಜೊತೆಯಲ್ಲಿ ಈಗ ಮುಖ್ಯಮಂತ್ರಿ ಅನುದಾನ 1 ಕೋಟಿ ಜೊತೆಯಲ್ಲಿ 1 ಕೋಟಿ ರೂಪಾಯಿ ನಾವು NREC ಎಸ್ಟಿಮೇಟ್ ಮಾಡಿಸಿದೆವು. ಕ್ರಯೋಜನೆ ರೆಡಿ ಮಾಡಿದೆವು. ರೆಡಿ ಮಾಡಿ ಈಗ 1 ಕೋಟಿ ಅಲ್ಲ 2 ಕೋಟಿ ಈಗ ಮರಗೂರು ಗ್ರಾಮದಾಗ ನಾವು ಕೆಲಸ ಮಾಡಬೇಕು. ಅದಕ್ಕೆ ದಯಮಾಡಿ ಪತ್ರಿಕೆ ಮುಖಾಂತರ ಶಾಸಕರಿಗೂ ಹೇಳಬಯಸ್ತೀನಿ, CS ಅವರಿಗೂ ಹೇಳ್ತೀನಿ, ಮತ್ತು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೂ ಹೇಳ್ತೀನಿ. ದಯಮಾಡಿ ನಮ್ಮ ಕೆಲಸ ಚಾಲೂ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ವಿನಂತಿಸಿಕೊಂಡು ನನ್ನ 2 ಮಾತು.